ಕರ್ನಾಟಕ ಕ್ಯಾಶ್ ನ್ಯಾಷನಲ್ ಪಾಲಿಟಿಕ್ಸ್ ಕರ್ನಾಟಕದಲ್ಲಿ ಗುತ್ತಿಗೆದಾರರ ಮನೇಲಿ ಲೀಡ್ರ ಮನೇಲಿ ಸಿಗ್ತಾರೋ ಹಣ ನಲವತ್ತು ಕೋಟಿ ಐವತ್ತು ಕೋಟಿ ಹಿಂಗೆ ಹಿಂಗೆ ಹಣ ಇಡೀ ದೇಶವನ್ನು ವೆಚ್ಚು ಬೀಳ್ಸಿದೆ ಪಂಚರಾಜ್ಯದ ಚುನಾವಣೆ ಬೆನ್ನಲ್ಲೇ ಆಯಾ ರಾಜ್ಯದಲ್ಲಿ ರೇಡ್ ಆಗಬೇಕು ಬಂದು ಕರ್ನಾಟಕದಲ್ಲಿ ರೇಡ್ ಮಾಡ್ತಾವ್ರೆ ಇವರು ರೇಡ್ ಏನು ಖಾಲಿ ಕೈಯಲ್ಲಿ ಹೋಯ್ತಲ್ಲ ತುಂಬ್ಕೊಂಡು ಹೋಯ್ತಾರೆ ಐ ಟಿ ಅಧಿಕಾರಿಗಳು ಕೆಲವು ಮೂಲಗಳ ಪ್ರಕಾರ ಈಗಾಗಲೇ ಚುನಾವಣೆಗೆ ಹೊಂದಿಸಿ ಹಣವನ್ನು ಕಳುಹಿಸಲಾಗಿದೆ ಇದು ಕಡೆ ಕಾಸು ಅಂತ ಚುನಾವಣೆ ಗೋಷ್ಠಿಗೂ ಮುಂದೆ ಆಲೆ ಎಲ್ಲೆಲ್ಲಿ ತಲುಪಬೇಕಲ್ಲಿ ತಲುಪಿದೆ ಕಡೆ ಕಾಸು ಹೀಗೆ ಹಾಕೊಂಡಿರೋದು ಅಂಥದ್ದು ಏನಿಲ್ಲ ಅಂತ ಕೆಲವರು ಹೇಳ್ತಾರೆ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆ ಪಿ ನಡ್ಡಾ ಕರ್ನಾಟಕ ಖಜಾನೆಯಿಂದ ತಂದು ಪಂಚರಾಜ್ಯ ಚುನಾವಣೆ ಮಾಡ್ತಾವ್ರೆ ಇವರು ಕಾಂಗ್ರೆಸ್ ಅವರು ಕರ್ನಾಟಕವನ್ನು ಲೂಟಿ ಮಾಡಿ ಮಧ್ಯಪ್ರದೇಶಕ್ಕೆ ರಾಜಸ್ಥಾನಕ್ಕೆ ಛತ್ತೀಸ್ಗಢಕ್ಕೆ ತೆಲಂಗಾಣಕ್ಕೆ ದುಡ್ಡವ್ರ ಇವರಲ್ಲ ಅಂತ ಆರೋಪ ಮಾಡ್ತಾವ್ರೆ ಏನು ಬಿಜೆಪಿಯವರು ಕ್ಲೀನ್ ಕೃಷ್ಣಪ್ಪ ಒಂದು ರೂಪಾಯಿ ಹಂಚಲ್ಲ ಅವರು ಹಂಚುತ್ತಾರೆ ಆದರೆ ಡಿ ಕೆ ಶಿವಕುಮಾರ್ ಹೇಳೋ ರೀತಿ ಬರೀ ಕಾಂಗ್ರೆಸ್ಸಿಗರ ಮೇಲೆ ರೇಡ್ ಮಾಡ್ತಾವ್ರೆ ಆದರೆ ರೇಡ್ ಆದವ್ರಿಗೆ ಯಾಕೆ ಕಾಂಗ್ರೆಸ್ಗೆ ಯಾಕೆ ಸಂಬಂಧ ಕಲ್ಪಿಸಿರಿ ಅಂತ ಅನ್ನೋದು ಕಾಂಗ್ರೆಸ್ಸಿಗರ ಆರೋಪ ಮಾಡೋ ಮಾಡೋದು ಗುತ್ತ ನಿಯೋತಾನೆ ಕೊಟ್ಟಿರೋದು ಅದ್ರ ಕಮಿಷನ್ ಕಲೆಕ್ಟ್ ಮಾಡಿಟ್ಕೊಂಡಿದ್ದೀರಿ ಅಂತ ಅನ್ನೋದು ಡಿ ಜೆಡಿಎಸ್ ಅವ್ರ ಮಾತು ಇದು ಚುನಾವಣಾ ವಸ್ತುವಾಗಿ ಕನ್ವರ್ಟ್ ಆಗ್ತಾ ಇದೆ ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಬಿಜೆಪಿ ಎಮ್ ಎಲ್ ಎ ಮೇಲೆ ಲೋಕಾಯುಕ್ತ ರೇಡ್ ಆಯ್ತು ಆ ಟೈಮಲ್ಲಿ ಸಿಕ್ಕಂತ ಹಣ ಬಿಜೆಪಿ ಮೇಲೆ ಬಂದಂಥ ನಲವತ್ತು ಪರ್ಸೆಂಟ್ ಆರೋಪ ಇದು ಪಿಗೆ ದೊಡ್ಡ ಹಿನ್ನಡೆ ಆಗಿದ್ದು ಕಾಂಗ್ರೆಸ್ಗೆ ದೊಡ್ಡ ಪ್ಲಸ್ ಆಗಿತ್ತು ಅದು ಕೂಡ ಗ್ಯಾರಂಟಿ ಜೊತೆಗೆ ಈಗ ಪಂಚರಾಜ್ಯ ಚುನಾವಣೆಗೆ ಕಾಂಗ್ರೆಸ್ ಕರ್ನಾಟಕದಿಂದ ಕಲೆಕ್ಷನ್ ಮಾಡಿಕೊಂಡು ಕೋಟ್ಯಾಂತ ರೂಪಾಯಿ ಸಾವಿರಾರು ಕೋಟಿಯನ್ನು ಕಳಿಸ್ತಾ ಇದೆ ಅನ್ನೋ ಆರೋಪ ಕಾಂಗ್ರೆಸ್ಗೆ ನ್ಯಾಷನಲ್ ಮಟ್ಟದಲ್ಲಿ ರಾಷ್ಟ್ರೀಯ ಮಟ್ಟದಲ್ಲಿ ಡ್ಯಾಮೇಜ್ ಮಾಡುವಂಥ ಲಕ್ಷಣ ಗೋಚರ ಆಗ್ತಾ ಯಾಕಂದ್ರೆ ಇದರ ತೆಲಂಗಾಣದಲ್ಲಿ ಬಿ ಆರ್ ಎಸ್ನವರು ಗಂಟಾ ಘೋಷವಾಗಿ ಹೇಳ್ತಾವೆ ಒಂದು ಒಂದೂವರೆ ಸಾವಿರ ಕೋಟಿಯನ್ನು ಕರ್ನಾಟಕ ಕಾಂಗ್ರೆಸ್ ಅವರು ಕಳಿಸ್ತವ್ರು ಇಲ್ಲಿಗೆ ಅಂತ ಅಲ್ಲಿ ಬಿ ಜೆ ಪಿ ರಾಷ್ಟ್ರೀಯ ಅಧ್ಯಕ್ಷ ಮಾತಾಡ್ತಾವ್ರೆ ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಸಾವಿರಾರು ಕೋಟಿ ಖರ್ಚು ಮಾಡ್ತಿದೆ ಅಲ್ಲಿ ಕಮಿಷನ್ ತಗೊಂಡು ಅಂತ ಕರ್ನಾಟಕ ಬಿ ಜೆ ಪಿ ಸರ್ಕಾರದ ಅವಧಿಯಲ್ಲಿ ನಲವತ್ತು ಪರ್ಸೆಂಟ್ ಇತ್ತು ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ಈಗ ಐವತ್ತರವತ್ತು ಪರ್ಸೆಂಟ್ ಅಂತ ದೊಡ್ಡ ಮಟ್ಟಕ್ಕೆ ಸುದ್ದಿ ಆಗ್ತಾ ಇದೆ ಅದು ಕಾಂಗ್ರೆಸ್ಸಿಗೆ ಆರೋಪ ಮಾಡಿ ನಲವತ್ತು ಪರ್ಸೆಂಟ್ ಸರ್ಕಾರ ಅಂತ ಅದು ದೊಡ್ಡ ಟ್ರೆಂಡ್ ಆಗಿತ್ತು ಈಗ ಬಿಜೆಪಿಯವರು ಇದು ಐವತ್ತು ಪರ್ಸೆಂಟ್ ಅರವತ್ತು ಪರ್ಸೆಂಟ್ ಎಂಬತ್ತು ಪರ್ಸೆಂಟ್ ಸರ್ಕಾರ ಅಂತ ಕರಿತವ್ರೆ ಒಟ್ಟಾರೆಯಾಗಿ ಕರ್ನಾಟಕದ ಮಾನವ ಮರ್ಯಾದೆಯನ್ನು ಈ ಹಿಂದೆ ಬಿಜೆಪಿಗರು ಈಗ ಪ್ರಸ್ತುತ ಕಾಂಗ್ರೆಸ್ಸಿಗರು ರಾಷ್ಟ್ರೀಯ ಮಟ್ಟದಲ್ಲಿ ಹರಾಜ್ಗಿಟ್ಟಂಗೆ ಕಾಣ್ತಾ ಇದೆ ಒಳ್ಳೆ ವಿಚಾರಕ್ಕಿಂತ ಈ ಕಲೆಕ್ಷನ್ ಕಮಿಷನ್ ವಿಚಾರದಲ್ಲಿ ಹರಿಯೋ ನಿಮ್ಮ ಪ್ರಕಾರ ಈಗ ಸಿಗ್ತಾ ಇರ್ತಕ್ಕಂಥ ಹಣ ಬಿಜೆಪಿಗರು ಟಿ ಆರ್ ಎಸ್ನವರು ಆರೋಪ ಮಾಡದಂತೆ ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಪಂಚರಾಜ್ಯ ಚುನಾವಣೆಗೆ ಸಾವಿರಾರು ಕೋಟಿಯನ್ನು ಕಮಿಷನ್ ತಗೊಂಡು ಕಳಿಸ್ತಾವ್ರಾ ಇಲ್ಲ ಬಿಜೆಪಿಗರ ಆರೋಪ ಬರಿ ಸುಳ್ಳ ಟಿ ಆರ್ ಎಸ್ನವ್ರ ಆರೋಪ ಬರೀ ಸುಳ್ಳ ಈ ಹಿಂದೆ ಬಿಜೆಪಿ ಸರ್ಕಾರ ನಲವತ್ತು ಪರ್ಸೆಂಟ್ ಇತ್ತು ದೊಡ್ಡ ಮಟ್ಟಕ್ಕೆ ಟ್ರೆಂಡ್ ಆಗಿತ್ತು ಕಾಂಗ್ರೆಸ್ಸಿಗರು ಹೇಳಿದ್ರು ಆದರೆ ಪ್ರಸ್ತುತ ಕಾಂಗ್ರೆಸ್ ಸರ್ಕಾರ ಜೀರೋ ಪರ್ಸೆಂಟ್ ಸರ್ಕಾರನ ಏಯ್ಟಿ ಪರ್ಸೆಂಟ್ ಸರ್ಕಾರನ ಫಿಫ್ಟಿ ಪರ್ಸೆಂಟ್ ಸರ್ಕಾರನ ತವೇನು ಹೇಳ್ತೀರಿ ಕಾಮೆಂಟ್ ಮಾಡಿ ತಿಳಿಸಿ ಧನ್ಯವಾದ ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ